ನಮಸ್ಕಾರ, ಮುಖ್ಯಾಂಶಗಳು. ಭಾರತೀಯ ಜನತಾ ಪಕ್ಷದ ಸಂಸದರಿಗೆ ಎರಡು ದಿನಗಳ ಕಾರ್ಯಾಗಾರ, ಸಮಯ ಪಾಲನೆ, ವೃತ್ತಿಪರತೆ ಕುರಿತು ತರಬೇತಿ. ಬಿಜೆಪಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ರಾಜ್ಯದಲ್ಲಿ 50 ಲಕ್ಷ ನೂತನ ಸದಸ್ಯರ ಸೇರ್ಪಡೆ ಗುರಿ. ಭಯೋತ್ಪಾದನೆ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ, ಉಗ್ರರ ದಮನಕ್ಕೆ ಸರ್ಕಾರದಿಂದ ಹಲವು ಕ್ರಮ, ಸಚಿವ ರಾಜನಾಥ್ ಸಿಂಗ್. ಬೆಳಗಾವಿ, ಬಾಗಲಕೋಟೆ ಸೇರಿ ಹಲವೆಡೆ ಭಾರಿ ವರ್ಷಧಾರೆ, ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು, ಜನಜೀವನ ಅಸ್ತವ್ಯಸ್ತ. ವಾರ್ತೆಗಳ ವಿವರ. ದೆಹಲಿಯ ಸಂಸತ್ತಿನ ಗ್ರಂಥಾಲಯ ಕಟ್ಟಡದಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಯ ಎಲ್ಲಾ ಬಿಜೆಪಿ ಸಂಸದರಿಗೆ ಆಯೋಜಿಸಲಾಗಿರುವ ಎರಡು ದಿನಗಳ ಅಭ್ಯಾಸ ವರ್ಗ ತರಬೇತಿ ಕಾರ್ಯಾಗಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ಕಾರ್ಯಾಧ್ಯಕ್ಷ ಜೆಪಿ ನಡ್ಡಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಎಲ್ಲ ಸಂಸದರು ಭಾಗವಹಿಸಿದ್ದಾರೆ. ಕಾರ್ಯಾಗಾರದಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿ ಅನೇಕ ಅಧಿವೇಶನಗಳು ನಡೆಯಲಿವೆ. ಸಂಸದರಿಗೆ, ಅದರಲ್ಲೂ ಮುಖ್ಯವಾಗಿ ಹೊಸದಾಗಿ ಸಂಸತ್ ಪ್ರವೇಶಿಸಿರುವವರಿಗೆ ವೃತ್ತಿಪರತೆ ಮತ್ತು ಶಿಸ್ತು ಹಾಗೂ ಸದನದ ಒಳಗೆ ಮತ್ತು ಹೊರಗೆ ನಡಾವಳಿಯ ಕುರಿತು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಲಾಗುವುದು. ಅಲ್ಲದೆ ಸಾರ್ವಜನಿಕ ಕಲ್ಯಾಣ ಸಂಬಂಧಿತ ವಿಷಯಗಳನ್ನು ಸಮೂಹಗಳೊಂದಿಗೆ ಸಂಯೋಜಿಸುವ ಕುರಿತು ಸಹ ತಿಳಿಸಲಾಗುವುದು. ನಮೋ ಆಪ್ ಮತ್ತು ಸಾಮಾಜಿಕ ಮಾಧ್ಯಮ ಕುರಿತು ಸಹ ವಿಶೇಷ ಅಧಿವೇಶನ ನಿಗದಿಯಾಗಿದೆ. ರಾಜ್ಯ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬೆಂಗಳೂರಿನ ಬಿಜೆಪಿ ಕಚೇರಿ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ಬಳಿಕ ಸದಸ್ಯತ್ವ ಸ್ವೀಕರಿಸಿದ ಕಾರ್ಯಕರ್ತರಿಗೆ ಸ್ವೀಕೃತಿ ಪತ್ರ ನೀಡಿದರು. ನಂತರ ಅವರು, ದೇಶಾದ್ಯಂತ ಇದೇ 11ರವರೆಗೆ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಕಳೆದ ಬಾರಿ 80 ಲಕ್ಷ ಸದಸ್ಯತ್ವ ನೋಂದಣಿಯಾಗಿದ್ದು, ಈ ಬಾರಿಯೂ ರಾಜ್ಯದಲ್ಲಿ ಮತ್ತೆ 50 ಲಕ್ಷ ಹೊಸ ನೋಂದಣಿ ಗುರಿ ಹೊಂದಲಾಗಿದೆ. ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಿಂದ ವಿಧಾನಸಭಾ ಕ್ಷೇತ್ರದವರೆಗೂ ಹೊಸ ಸದಸ್ಯರನ್ನು ನೋಂದಾಯಿಸಲು ಶ್ರಮಿಸಬೇಕು ಎಂದು ಹೇಳಿದರು. ಮಂತ್ರಿಮಂಡಲ ವಿಸ್ತರಣೆ ಹಿನ್ನೆಲೆಯಲ್ಲಿ ತಾವು ಇದೇ ತಿಂಗಳ 6ರಂದು ದೆಹಲಿಗೆ ತೆರಳಲಿದ್ದು, ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಲಾಗುವುದು ಎಂದು ತಿಳಿಸಿದರು. ಪಕ್ಷದ ಜೊತೆಗೆ ಇನ್ನು 50 ಲಕ್ಷ ಸದಸ್ಯತ್ವವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಸುಮಾರು 12 ಲಕ್ಷ ಹೊಸ ಸದಸ್ಯರ ನೋಂದಾವಣೆ ಆಗಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೇ 50,000 ಹೊಸದಾಗಿ ಸದಸ್ಯತನ ಮಾಡಬೇಕು ಹಾಗೂ ಪ್ರತಿಯೊಂದು ಬೂತ್ನಲ್ಲಿ 100 ಸದಸ್ಯರನ್ನಾಗಿ ಮಾಡಿಸಬೇಕು ಅಂತೇಳಿ ನಾನು ವಿನಮ್ರವಾಗಿ ನಮ್ಮ ರಾಜ್ಯದ ಕಾರ್ಯಕರ್ತರು ಇಲ್ಲಿ ಸೇರಿದ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ. ಇಂದು ಮತ್ತು ನಾಳೆ ಅಂದರೆ ಆಗಸ್ಟ್ 3 ಮತ್ತು 4, ಮುಂದಿನ ವಾರ 10 ಮತ್ತು 11 ದಿನಗಳಂದು ಪೂರ್ಣ ದಿನ ಸದಸ್ಯತಾ ಅಭಿಯಾನಕ್ಕೇನೆ ನಮ್ಮ ಕಾರ್ಯಕರ್ತರು ಬೆಳಗ್ಗೆಯಿಂದ ರಾತ್ರಿವರೆಗೂ ಸಮಯವನ್ನು ಕೊಡಬೇಕು ಅಂತೇಳಿ ನಿಶ್ಚಯ ಆಗಿದೆ. ರಾಜ್ಯದ ಉದ್ದಗಳಿಗೆ ಆ ಕೆಲಸವನ್ನು ಮಾಡೋರಿದ್ದಾರೆ. ಕೇಂದ್ರ ಸರ್ಕಾರ ಆದಾಯ ತೆರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಉದ್ಯಮಿಗಳು ಹಾಗೂ ರಾಜಕೀಯ ಮುಖಂಡರ ಮೇಲೆ ದಾಳಿ ನಡೆಸುತ್ತಿದೆ ಎಂದು ವಿಧಾನ ಪರಿಷತ್ತಿನ ಕಾಂಗ್ರೆಸ್ ಸದಸ್ಯ ಪ್ರಕಾಶ್ ರಾಥೋಡ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು, ಆದಾಯ ತೆರಿಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಕಿರುಕುಳದಿಂದ ಉದ್ಯಮಿ ಸಿದ್ದಾರ್ಥ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಎಂದರು. ರಾಜಕೀಯ ವಿರೋಧಿಗಳನ್ನು ಬೆದರಿಸುವ ತಂತ್ರವಾಗಿ ಐಟಿ ದಾಳಿಗಳು ನಡೆಯುತ್ತಿವೆ. ಕರ್ನಾಟಕದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ರಾಜಕೀಯ ಪ್ರೇರಿತ ಐಟಿ ದಾಳಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳ ಮುಖಂಡರ ಮೇಲೆ ನಡೆದಿದ್ದವು ಎಂದು ಹೇಳಿದರು. ಆತ್ಮಹತ್ಯೆ ಮಾಡುವಂತಹ ಸ್ಥಿತಿಯಲ್ಲಿದ್ದಾರೆ. ಕೇವಲ ಕಾಂಗ್ರೆಸ್, ಕೇವಲ ಕರ್ನಾಟಕದಲ್ಲಿ ಇದಾರಂತ ಉದ್ಯಮಿಗಳು ಮಾಡ್ತಾ ಇದ್ದೀರಾ? ಚುನಾವಣೆಯ ವೇಳೆಯಲ್ಲಿ
ಕಾಂಗ್ರೆಸ್ ಅಭ್ಯರ್ಥಿಗಳ ಮೇಲೆ, ಕಾಂಗ್ರೆಸ್ ಬೆಂಬಲಿಗರ ಮೇಲೆ ಹಲವಾರು ಐಟಿ ದಾಳಿಗಳಾದವು. ಆ ಸಮಯದಲ್ಲಿ ಚುನಾವಣಾ ಆಯೋಗಕ್ಕೂ ಕೂಡ ನಾವು ದೂರು ಕೊಟ್ಟಿದ್ದೇವೆ. ಯಾವ ಥರದ ವಾತಾವರಣ ಇವತ್ತು ಈ ದೇಶದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ? ರಾಜಕೀಯ ಪ್ರೇರಿತವಾಗಿ ದಾಳಿಗಳು ಮಾಡ್ತಾರೆ, ಉದ್ಯಮಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಭಯೋತ್ಪಾದನೆಯ ಸಾರವನ್ನು ಭಾರತವು ಇಡೀ ವಿಶ್ವಕ್ಕೆ ಅರ್ಥೈಸುವಂತೆ ಮಾಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿಂದು ಭಾರತ್ ಡೈನಾಮಿಕ್ಸ್ನ ಸುವರ್ಣ ಮಹೋತ್ಸವದಲ್ಲಿ ಅವರು ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ ತೋರುತ್ತಿದ್ದ ದೇಶಗಳು ಸಹ ಇಂದು ಶಾಂತಿಯನ್ನು ಬಯಸಿ ಭಯೋತ್ಪಾದನೆಯನ್ನು ನಿಗ್ರಹಿಸಲು ಸಹಕರಿಸುತ್ತಿವೆ. ಭಾರತ ಈ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ ಹೊಂದಿದೆ ಎಂದರು. ಭಾರತದ ರಕ್ಷಣಾ ಸಾಧನಗಳ ಉತ್ಪಾದನೆಗೆ ಭಾರತ್ ಡೈನಾಮಿಕ್ಸ್ ಸಂಸ್ಥೆ ಅಗತ್ಯ ತಂತ್ರಜ್ಞಾನ ಒದಗಿಸುತ್ತಿದೆ. ಪೃಥ್ವಿ, ಆಕಾಶ್, ಬ್ರಹ್ಮೋಸ್ ಸೇರಿದಂತೆ ಹಲವು ಕ್ಷಿಪಣಿಗಳ ಯಶಸ್ವಿ ಉಡಾವಣೆಯಲ್ಲಿ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಭಾರತ್ ಡೈನಾಮಿಕ್ಸ್ ಉತ್ತಮ ಉದಾಹರಣೆಯಾಗಿದೆ. 50 ವರ್ಷಗಳ ಹಿಂದೆ ಆರಂಭವಾದ ಸಂಸ್ಥೆ ರಕ್ಷಣಾ ವಲಯದ ವಿವಿಧ ಸಂಸ್ಥೆಗಳಿಗೆ ಅಗತ್ಯ ಸಾಧನ ಮತ್ತು ತಂತ್ರಜ್ಞಾನ ಪೂರೈಸುವಲ್ಲಿ ಯಶಸ್ವಿಯಾಗಿದೆ ಎಂದರು. आगे कुछ कहने के पहले यहां पर जिन बच्चों ने, जिन बेटियों ने और इस संस्था के जिन हमारे कर्मचारी भाइयों ने परफॉर्म किया है, उनके सरदार, उनके शानदार परफॉर्मेंस के लिए भी मैं अपनी तरफ से हार्दिक बधाई देता हूं. ಪಶ್ಚಿಮ ಆಫ್ರಿಕಾದ 3 ದೇಶಗಳ ಪ್ರವಾಸದಲ್ಲಿರುವ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಗಿನಿ ರಾಜಧಾನಿ ಕೊನಾಕ್ರೆಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರು. ಆಫ್ರಿಕಾ ಖಂಡದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 18 ರಾಯಭಾರಿ ಕಚೇರಿಗಳನ್ನು ತೆರೆಯಲು ಉದ್ದೇಶಿಸಿದೆ. ಈ ಪೈಕಿ 7 ರಾಯಭಾರಿ ಕಚೇರಿಗಳು ಪಶ್ಚಿಮ ಆಫ್ರಿಕಾದಲ್ಲೇ ಇರಲಿವೆ. ರಾಯಭಾರಿ ಕಚೇರಿಗಳು ಸಂಬಂಧಿತ ದೇಶಗಳ ನಡುವೆ ಬಾಂಧವ್ಯ ಮತ್ತು ಸಹಕಾರ ಕುರಿತು ಉತ್ತಮ ಕಾರ್ಯನಿರ್ವಹಿಸಲಿವೆ ಎಂದರು. ಗಿನಿ ರಾಜಧಾನಿ ಕೊನಾಕ್ರೆಯಲ್ಲಿ ಕುಡಿಯುವ ನೀರು ಪೂರೈಕೆಗೆ ಭಾರತ 170 ದಶಲಕ್ಷ ಡಾಲರ್ ಆರ್ಥಿಕ ನೆರವು ಒದಗಿಸಲಿದೆ. ಅಲ್ಲದೆ ಎಬೋಲಾ ಸೋಂಕು ನಿಯಂತ್ರಣ, ಕೃಷಿ ವಲಯ ಹಾಗೂ ಇಂಧನ ಭದ್ರತೆಯಲ್ಲಿ ಭಾರತ ಸಹಕಾರ ನೀಡಲಿದೆ ಎಂದರು. ಡೆವಲಪ್ಮೆಂಟ್ ಕೋಆಪರೇಷನ್ ಇಸ್ ಅ ಕೀ ಎಲಿಮೆಂಟ್ ಇನ್ ಅವರ್ ಎಂಗೇಜ್ಮೆಂಟ್ ವಿತ್ ಗಿನಿ, ಫ್ರಮ್ ಹೆಲ್ತ್ ಕೇರ್, ಫೈಟ್ ಅಗೇನ್ಸ್ಟ್ ಇಬೋಲಾ, ಅಗ್ರಿಕಲ್ಚರ್, transport to energy security, to deepen it further. Yesterday we offered a concessional finance assistance of $170 million to fund water projects in Guinea. ಸದ್ಯ ನಡೆಸುತ್ತಿರುವ ಸಂಸತ್ ಅಧಿವೇಶನ ಫಲಪ್ರದವಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಸಚಿವರೂ ಆದ ಅವರು, ಸರ್ಕಾರ ದೇಶದ ಹಿತದೃಷ್ಟಿಯಿಂದ ಹಾಗೂ ಜನರಿಗೆ ಪ್ರಯೋಜನವಾಗುವಂತಹ ಅನೇಕ ಶಾಸನಗಳನ್ನು ಜಾರಿಗೆ ತಂದಿದೆ. ಸಮತೋಲನ ಕಾಯ್ದುಕೊಂಡು ಎಲ್ಲ ಶಾಸನಗಳನ್ನು ರೂಪಿಸಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ. ಶಾಸನಗಳು ಜನರ ಹಿತಾಸಕ್ತಿಯಿಂದ ರೂಪಿಸಿರುವುದರಿಂದಲೇ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ಕಳೆದ 5 ವರ್ಷಗಳಲ್ಲಿ ದೇಶದಲ್ಲಿ ಅರಣ್ಯ ವ್ಯಾಪ್ತಿ ಹೆಚ್ಚಾಗಿದ್ದು ಮತ್ತಷ್ಟು ಗಿಡ ನೆಡಲು ಹಾಗೂ ಮರಗಳನ್ನು ಬೆಳೆಸಲು ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದರು. ಇಲೆಕ್ಟ್ರಿಸಿಟಿ ಮಿಲೇಗಾ, ನಲ್ ಸೆ ಜಲ್ ಮಿಲೇಗಾ, ಅಬ್ ಯಹಿ ತೋ ಆದ್ಮಿ ಕಿ ಚಾಹತ್ ಹೈ, ಯಹಿ ತೋ ಗರೀಬ್ ಕಿ ಆಸ್ಪಿರೇಷನ್ ಹೈ. ಪಿಛ್ಲೆ 4 ಸಾಲ್ ಮೇ ಹಮಾರಿ ಸಬ್ಸೆ ಬಡಿ ಉಪಲಬ್ಧಿ ಹೈ ಕಿ ಜೋ ಜಂಗಲ್ ಕಾ ಕ್ಷೇತ್ರ ಹೈ ವೋ ಲಗ್ಭಗ 15,000 ಸ್ಕ್ವೇರ್ ಕಿಲೋಮೀಟರ್ ಸೆ ಬಡ್ ಗಯಾ ಹೈ. तो इसका मतलब जंगल के बाहर भी लोग पेड़ लगा रहे हैं और उसको हम और प्रोत्साहन देना चाहते हैं. ವಾಣಿಜ್ಯ ನಗರಿ ಮುಂಬೈನಲ್ಲಿ ಭಾರಿ ಮಳೆ ಮುಂದುವರೆದಿದೆ. ನಗರದ ಅನೇಕ ಕಡೆ ನೀರು ನಿಂತಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿ ಜನರು ತೊಂದರೆ ಎದುರಿಸುತ್ತಿದ್ದಾರೆ. ನಗರ ವ್ಯಾಪ್ತಿಯ ರೈಲುಗಳು ತಡವಾಗಿ ಚಲಿಸುತ್ತಿದ್ದು ರೈಲುಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ವೆಸ್ಟರ್ನ್ ಎಕ್ಸ್ಪ್ರೆಸ್ ವೇ ಹೆದ್ದಾರಿಯಲ್ಲಿ ಅನೇಕ ಕಡೆ ನೀರು ನಿಂತಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಮುಂಬೈ ಗೋವಾ ಹೆದ್ದಾರಿಯ ಪೊಲಾದ್ಪುರ್ ಬಳಿ ಭೂಕುಸಿತ ಉಂಟಾಗಿ ವಾಹನಗಳು ಎರಡೂ ಕಡೆ ತಾಸುಗಟ್ಟಲೆ ನಿಲ್ಲಬೇಕಾಯಿತು.
ಈ ಮಧ್ಯೆ ಕೊಂಕಣ ಮತ್ತು ಮಧ್ಯ ಮಹಾರಾಷ್ಟದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಪ್ರತಿಕೂಲ ಹವಾಮಾನ ಹಿನ್ನೆಲೆಯಲ್ಲಿ ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಗಡಿ ಜಿಲ್ಲೆ ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಕಳೆದ ಒಂದು ವಾರದಿಂದ ಭಾರೀ ಮಳೆಯಾಗುತ್ತಿದ್ದು ಕೃಷ್ಣಾ ನದಿ ಸೇರಿದಂತೆ ಅದರ ಉಪನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ. ಮುಂಬೈ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಚಿಕ್ಕೋಡಿ ಹಾಗೂ ರಾಯಭಾಗ ತಾಲೂಕಿನ ಹಲವು ಸೇತುವೆಗಳು ಸಹ ಮುಳುಗಡೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೃಷ್ಣಾ ನದಿ ಕಣಿವೆ ಪ್ರದೇಶದ ಇಂಗಳಿ ಮತ್ತು ಕಲ್ಲೋಳಿ ಗ್ರಾಮದ ಪ್ರದೇಶಗಳು ಜಲಾವೃತಗೊಂಡಿವೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಿ ವಾಸಿಸುತ್ತಿರುವ ಕುಟುಂಬ ಸದಸ್ಯರುಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಪ್ರವಾಹ ಪರಿಸ್ಥಿತಿ ಎದುರಾಗಬಹುದಾದ ನಿಟ್ಟಿನಲ್ಲಿ ಜಿಲ್ಲಾಡಳಿತವು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾಂತ್ರೀಕೃತ ದೋಣಿಗಳನ್ನು ಹಾಗೂ ನುರಿತ ಈಜುಗಾರರ ತಂಡಗಳನ್ನು ನಿಯೋಜಿಸಿದೆ. ಉಪವಿಭಾಗಾಧಿಕಾರಿ ರವೀಂದ್ರ ಕರಿನಿಂಗನ್ನವರ್ ಚಿಕ್ಕೋಡಿ ತಾಲೂಕಿನ ಸುಮಾರು 35 ಗ್ರಾಮಗಳು ಜಲಾವೃತಗೊಂಡಿದ್ದು ಸಾರ್ವಜನಿಕರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಉಸ್ತುವಾರಿಗಾಗಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದ್ದು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಸ್ಥಳೀಯ ಮಲ್ಲಿಕಾಬಾಬು, ಹಳ್ಳಿಗಳ ನಡುವಿನ ಸಂಪರ್ಕ ಕಡಿತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಾಗಿರುವ ಕಾರಣ ಮನೆಗಳಿಗೆ ನೀರು ನುಗ್ಗಿದ್ದು ಜೀವನ ದುಸ್ತರವಾಗಿದೆ ಎಂದು ತಿಳಿಸಿದರು. ಪೂರಾ ಎಲ್ಲ ಪೆಟ್ರೋಲ್ ಖರ್ಚು ಆದ ಇದ ಕಾಸು ಎಲ್ಲ ನುಕ್ಸಾನ್ ಬರತ್ತೈತ್ರಿ. ಬ್ರಿಡ್ಜ್ ದೊಡ್ಡದು ಮಾಡಿ ಕೊಡ್ರಿ, ಯಾಕಂದ್ರೆ ಒಂದು ದಿವಸ ಎರಡು ದಿವಸ ಮಳೆ ಬಿದ್ದು ಇಟ್ಟಿಗಿ ಮತ್ತ ಬ್ರಿಡ್ಜ್ ಮುನುಗತೈತ್ರಿ. ಮತ್ತೋರ್ವ ಗ್ರಾಮಸ್ಥ ಪ್ರಶಾಂತ, ಮಹಾರಾಷ್ಟದಿಂದ ನೀರು ಹರಿದು ಬರುತ್ತಿರುವುದರಿಂದ ಚಿಕ್ಕೋಡಿ ತಾಲೂಕಿನ ಹಲವು ಭಾಗಗಳಲ್ಲಿ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕೃಷಿ ಬೆಳೆ ಹಾನಿಯಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದರು. ಈ ಮಧ್ಯೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿಬಿಡುತ್ತಿರುವುದರಿಂದ ಬಾಗಲಕೋಟೆಯಲ್ಲೂ ಪ್ರವಾಹ ಭೀತಿ ಉಂಟಾಗಿದೆ. ವಿಶೇಷವಾಗಿ ಜಮಖಂಡಿ ತಾಲೂಕಿನ ಹಲವು ಗ್ರಾಮಗಳು ಜಲಾವೃತಗೊಂಡಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ತಾಲೂಕಿನ ಮುತ್ತೂರು, ಕಂಕನವಾಡಿ, ತುಬುಚಿ, ಶೂರ್ಪಾಲಿ ಗ್ರಾಮಗಳು ನಡುಗಡ್ಡೆಯಾಗಿ ರೂಪುಗೊಂಡಿವೆ. ಈ ಪ್ರದೇಶಗಳಿಗೆ ಶಾಸಕ ಆನಂದ ನ್ಯಾಮಗೌಡ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪ್ರವಾಹ ಪರಿಸ್ಥಿತಿ, ಬೆಳೆನಾಶ, ಮೇಲ್ಸೇತುವೆಗಳು ಮುಳುಗಿರುವುದರಿಂದ ಉಂಟಾಗಿರುವ ಸ್ಥಿತಿಗತಿ ಕುರಿತು ಪರಿಶೀಲಿಸಿದರು. ಯಾಂತ್ರಿಕ ದೋಣಿಯಲ್ಲಿ ಸಂಚರಿಸಿ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬಿದರು. ಶಾಸಕ ಆನಂದ್ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಸನ್ನಿವೇಶ ನಿರ್ಮಾಣವಾಗಿದ್ದು ಗ್ರಾಮಸ್ಥರ ಸಂಕಷ್ಟಗಳಿಗೆ ಸ್ಪಂದಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದರು. ಮುಂಜಾಗ್ರತಾ ಕ್ರಮವಾಗಿ 13 ಯಾಂತ್ರಿಕ ದೋಣಿಗಳನ್ನು ಸಜ್ಜಾಗಿಡಲಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ಔಷಧಿಗಳ ದಾಸ್ತಾನಿದ್ದು ಗ್ರಾಮಕ್ಕೊಬ್ಬ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಗ್ರಾಮಸ್ಥರ ನೆರವಿಗಾಗಿ ಸಹಾಯವಾಣಿಯೊಂದನ್ನು ಪ್ರಾರಂಭಿಸಲಾಗಿದೆ ಎಂದು ಅವರು ತಿಳಿಸಿದರು. ಮತ್ತು ಪ್ರತಿಯೊಂದು ಗ್ರಾಮಗಳಿಗೆ ಒಬ್ಬ ನೋಡಲ್ ಅಧಿಕಾರಿ ಅಂತ ಹೇಳಿ ನಾವು ನೇಮಕ ಮಾಡಿದ್ದೀವಿ. ಆ ಗ್ರಾಮದಲ್ಲಿ ಪ್ರತಿ ದಿವಸ ಏನು ಒಂದು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಆ ಸಮಸ್ಯೆಗಳನ್ನು ಆದಷ್ಟು ತಾಲೂಕಾ ಅಧಿಕಾರಿಗಳ ಗಮನಕ್ಕೆ ತಂದು ಆ ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇದೆ. ಅದ್ರ ಜೊತೆ ಒಂದು ಹೆಲ್ಪ್ ಲೈನ್ ಸೆಂಟರ್ ಕೂಡ ಪ್ರಾರಂಭಿಸಿದ್ದೀವಿ. ಅದು 24/7 ಚಾಲೂ ಇರ್ತದೆ. ಯಾರೇ ಏನೇ ಸಮಸ್ಯೆ ಇದ್ರೂ ಕೂಡ ಆ ಒಂದು ಫೋನ್ ನಂಬರ್ಗೆ ಕರೆ ಮಾಡಿ ಆ ಸಮಸ್ಯೆಗಳನ್ನು ಹೇಳಿದ್ರ ತಕ್ಷಣ ಸಮಸ್ಯೆಗೆ ಸ್ಪಂದನೆ ಮಾಡತಕ್ಕಂಥ ಕಾರ್ಯ ಕೂಡ ಈಗ ಜಾರಿಯಲ್ಲಿದೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿಂದು ವಿಶ್ವ ಹೋಮಿಯೋಪತಿ ದಿನಾಚರಣೆಯನ್ನು ಆಯೋಜಿಸಿತ್ತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗಡೆ ಕಾರ್ಯಕ್ರಮ ಉದ್ಘಾಟಿಸಿದರು. ಕರ್ನಾಟಕ ಹೋಮಿಯೋಪತಿ ಮಂಡಳಿಯ ಅಧ್ಯಕ್ಷ ಡಾ ರುದ್ರೇಶ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ಸಚ್ಚಿದಾನಂದ ಮತ್ತಿತರರು ಉಪಸ್ಥಿತರಿದ್ದರು. ವೀರೇಂದ್ರ ಹೆಗಡೆ ಹೋಮಿಯೋಪತಿ ಅಥವಾ ಯಾವುದೇ ವೈದ್ಯಕೀಯ ಪದ್ಧತಿ ಇರಲಿ, ಚಿಕಿತ್ಸೆ ಪಡೆಯುವ ರೋಗಿಗಳು ಈ ಪದ್ಧತಿಗಳ ಬಗ್ಗೆ ನಂಬಿಕೆ ಇಟ್ಟುಕೊಂಡಲ್ಲಿ ರೋಗ ರುಜಿನಗಳು ದೂರವಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಹಿನ್ನೆಲೆಯನ್ನು ಪಡ್ಕೊಂಡ್ರೆ ಅಲ್ಲಿ ಇರತಕ್ಕಂಥದ್ದು ಬಹಳ ನಂಬಿಕೆಯ ಆಧಾರದಲ್ಲಿ ನಡೀತಕ್ಕಂಥ ವ್ಯವಹಾರಗಳು, ಅನೇಕ ನಂಬಿಕೆಗಳಿದ್ದಾವೆ, ಧರ್ಮಗಳಿದ್ದಾವೆ.
ವೈದ್ಯಕೀಯವನ್ನ ಕಾರ್ಪೊರೇಟ್ ಬಿಸ್ನೆಸ್ ಆಗ್ತದೆ. ಡಾಕ್ಟರ್ ರುದ್ರೇಶ್, ಹೋಮಿಯೋಪತಿ ವೈದ್ಯರು ತಮ್ಮ ಬಳಿ ಬರುವ ರೋಗಿಗಳ ಸಮಗ್ರ ಮನಸ್ಥಿತಿಯನ್ನು ಅರಿತು ಔಷಧಿ ನೀಡಲು ಮುಂದಾಗುತ್ತಾರೆ. ಕಾರ್ಪೊರೇಟ್ ಸೋಂಕು ಇನ್ನೂ ಹೋಮಿಯೋಪತಿಗೆ ತಟ್ಟಿಲ್ಲ ಎಂದರು. ನಮ್ಮ ಹೋಮಿಯೋಪತಿ ವೈದ್ಯರು ಇನ್ನೂ ಆ ಮಟ್ಟಕ್ಕೆ ಹೋಗಿಲ್ಲ ಸರ್. ನಾವು ಸೂಕ್ಷ್ಮ ಅತಿ ಸೂಕ್ಷ್ಮವಾಗಿ ನೋಡಿ ಕೊಟ್ಟಿರುವಂಥ ಒಬ್ಬ ವ್ಯಕ್ತಿಯನ್ನು 360 ಡಿಗ್ರಿಗಳಲ್ಲೂ ನೋಡುವಂತಹ ಒಂದು ದೊಡ್ಡ ಸಿಸ್ಟಮ್ ಹೋಮಿಯೋಪತಿ. ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬೆಂಗಳೂರಿನಲ್ಲಿಂದು ಜಯಚಾಮರಾಜೇಂದ್ರ ಒಡೆಯರ್ ಅವರ ಜನ್ಮ ಶತಾಬ್ದಿ ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ವಿದ್ವಾಂಸ ಪ್ರಧಾನ ಗುರುದತ್ ಹಾಗೂ ಪರಿಷತ್ತಿನ ಅಧ್ಯಕ್ಷ ಡಾ ಮನು ಬಳಿಗಾರ್ ಅವರು ಜಯಚಾಮರಾಜೇಂದ್ರ ಒಡೆಯರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಪ್ರಧಾನ ಗುರುದತ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರು, ಜಯಚಾಮರಾಜೇಂದ್ರ ಒಡೆಯರ್ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಈ ಮೂಲಕ ಕನ್ನಡ ಕಟ್ಟಿ ಬೆಳೆಸಲು ಮೈಸೂರು ಸಂಸ್ಥಾನದ ಕೊಡುಗೆ ಅಪಾರ ಎಂದು ಸ್ಮರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಜಯಚಾಮರಾಜೇಂದ್ರ ಒಡೆಯರ್ ಅವರು ಇಲ್ಲಿ ಕೆಲ ಕಾಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ರು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಅಧ್ಯಕ್ಷರ ಬಗ್ಗೆ ನಿನ್ನ ಕೃತಜ್ಞತೆಯನ್ನು ತೋರ್ತಕ್ಕಂಥದ್ದು. ನಮ್ಮ ವಿಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು, ಸಮಾಜಶಾಸ್ತ್ರಜ್ಞರು ಇವರೆಲ್ಲ ಏನೇನು ಮಾಡಿದ್ದಾರೆ, ಅದರ ಪರಿಣಾಮಗಳು ಏನಾಗಬಹುದು ಅನ್ನೋದನ್ನು ಕೇವಲ 13 ನಿಮಿಷಗಳ ಅವಧಿಯಲ್ಲಿ ಅವರು ಮಂಡಿಸ್ತಾ ಇದ್ರು. ಇವತ್ತು ಕನ್ನಡ ಇಷ್ಟೊಂದು ವಿಜೃಂಭಿಸಬೇಕು. ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮನು ಬಳಿಗಾರ್, ಇಂದು ಕನ್ನಡ ವಿದ್ವಾಂಸರು, ಶಾಲೆಗಳು, ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಲು ಮೈಸೂರು ಮಹಾರಾಜರು ಕಾರಣ ಎಂದರು. ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತವರು ಈ ಯದುವಂಶಸ್ಥರಾದಂತಹ ಮೈಸೂರು ರಾಜರು. ಸುಮಾರು 300 ವರ್ಷಗಳ ಕಾಲ ಅವರು ಜನಪರ ಆಡಳಿತವನ್ನು ಕೊಟ್ಟರು ಅಷ್ಟೇ ಅಲ್ಲ, ಕನ್ನಡ ಭಾಷೆಯನ್ನ ಬೆಳೆಸಿದರು. ಕಾರ್ಯಕ್ರಮದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜೇಂದ್ರ ಒಡೆಯರ್ ಅವರ ವಿವಿಧ ಮಾದರಿಯ ಭಾವಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಬೆಂಗಳೂರಿನ ಯಲಹಂಕದಲ್ಲಿರುವ ರೈಲು ಗಾಲಿ ಕಾರ್ಖಾನೆ ಆವರಣದಲ್ಲಿಂದು ಏರ್ಪಡಿಸಿದ್ದ 64ನೇ ರೈಲ್ವೆ ಸಪ್ತಾಹಕ್ಕೆ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಅಜಯ್ ಕುಮಾರ್ ಸಿಂಗ್ ಚಾಲನೆ ನೀಡಿದರು. ಪ್ರಿನ್ಸಿಪಲ್ ಚೀಫ್ ಮೆಕ್ಯಾನಿಕಲ್ ಎಂಜಿನಿಯರ್ ಸಂಜೀವ್ ಕಿಶೋರ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಅಜಯ್ ಕುಮಾರ್ ಸಿಂಗ್ 2019-20 ಸಾಲಿನ ಮೊದಲ 4 ತಿಂಗಳಲ್ಲಿ ಕಾರ್ಖಾನೆಯಲ್ಲಿ ಗಾಲಿಗಳು ಅವುಗಳಿಗೆ ಸಂಬಂಧಿಸಿದ ಉತ್ಪನ್ನಗಳ ಗುಣಮಟ್ಟ ಹೆಚ್ಚಿಸುವುದರ ಜೊತೆಗೆ ಉತ್ಪಾದನೆಯಲ್ಲೂ ಗಣನೀಯ ಸಾಧನೆ ಮಾಡಲಾಗಿದೆ. ಇದು ಇಲ್ಲಿನ ಸಿಬ್ಬಂದಿಯ ಪರಿಶ್ರಮಕ್ಕೆ ದ್ಯೋತಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. So 10 times of outstanding, so you can say double outstanding or 10 times outstanding, outstanding to the power of 10 or whatever. ಪ್ರತಿಭಾನ್ವಿತರು ಹಾಗೂ ಸಾಧಕರನ್ನು ಸನ್ಮಾನಿಸಲಾಯಿತು. ಬೆಂಗಳೂರಿನಲ್ಲಿ ನೂತನವಾಗಿ ಪ್ರಾರಂಭಿಸಿರುವ ರಾಷ್ಟೀಯ ಗ್ರಾಹಕ ವ್ಯಾಜ್ಯಗಳ ಇತ್ಯರ್ಥ ಆಯೋಗದ ವಿಶೇಷ ನ್ಯಾಯಪೀಠವನ್ನು ನವದೆಹಲಿಯ ರಾಷ್ಟೀಯ ಗ್ರಾಹಕ ವ್ಯಾಜ್ಯಗಳ ಇತ್ಯರ್ಥ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಆರ್ಕೆ ಅಗರ್ವಾಲ್ ಇಂದು ಉದ್ಘಾಟಿಸಿದರು. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕ, ನ್ಯಾಯಮೂರ್ತಿ ಹುಲವಾಡಿ ಜಿ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ನ್ಯಾಯಮೂರ್ತಿ ಅಗರ್ವಾಲ್ ರಾಷ್ಟೀಯ ಹಾಗೂ ರಾಜ್ಯ ಮಟ್ಟದ ಗ್ರಾಹಕರ ವ್ಯಾಜ್ಯಗಳ ಇತ್ಯರ್ಥ ವೇದಿಕೆಗಳಲ್ಲಿ ಬಾಕಿ ಉಳಿದಿರುವ ವ್ಯಾಜ್ಯಗಳ ಶೀಘ್ರ ವಿಲೇವಾರಿಗೆ ಹೆಚ್ಚುವರಿ ನ್ಯಾಯಪೀಠಗಳ ಸ್ಥಾಪನೆ ಮಾಡುವುದು ಅಗತ್ಯ ಎಂದರು. ದಿ ಹೋಲ್ ಪರ್ಪಸ್ ಅಂಡ್ ಆಬ್ಜೆಕ್ಟಿವ್ ಆಫ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟು ಗಿವ್ ಸ್ಪೀಡಿ ರಿಲೀಫ್ ಟು ದಿ ಕನ್ಸ್ಯೂಮರ್ಸ್ ವುಡ್ ಬಿ ಫ್ರಸ್ಟ್ರೇಟೆಡ್. ಐ ಆಮ್ ಶ್ಯೂರ್ ದಟ್ ವಿತ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಡಿಷನಲ್ ಬೆಂಚ್ ಡಿಪೆಂಡೆನ್ಸಿ ಆಫ್ ದಿ ಸ್ಟೇಟ್ ಕಮಿಷನ್ ವಿಲ್ ಸರ್ಟನ್ಲಿ ಬಿ ರಿಡ್ಯೂಸ್ to a great extent. With the growth of internet and advent of a global economy, the world has become one big marketplace. The state government has provided. ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕ 1989ರಲ್ಲಿ ರಾಜ್ಯ ಮಟ್ಟದಲ್ಲಿ ಗ್ರಾಹಕ ವ್ಯವಹಾರಗಳ ವೇದಿಕೆ ಪ್ರಾರಂಭವಾದ ನಂತರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂತಹ ವೇದಿಕೆಗಳನ್ನು ಆರಂಭಿಸಲಾಗಿದ್ದು ಗ್ರಾಹಕರ ಹಕ್ಕು ರಕ್ಷಣೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದರು. ಗೋಯಿಂಗ್ ಬೈ ದ ಡೇಟಾ ವಿಚ್ ಇಸ್ ಅವೈಲೇಬಲ್ ಆನ್ ದ ಆಫೀಷಿಯಲ್ ವೆಬ್ಸೈಟ್
ಔಟ್ ಆಫ್ ಟೋಟಲ್ ಕೇಸಸ್ ಫೈಲ್ಡ್. ದೇಶದಲ್ಲಿ ಮೊದಲ ಬಾರಿಗೆ ಮಹಿಳಾ ಸೇನಾ ನೇಮಕಾತಿ ರ್ಯಾಲಿಯನ್ನು ಬೆಳಗಾವಿಯ ಮರಾಠ ಲಘು ಪದಾತಿ ದಳದ ಶಿವಾಜಿ ಕ್ರೀಡಾಂಗಣದಲ್ಲಿ ಆಗಸ್ಟ್ 1-15 ಆಯೋಜಿಸಲಾಗಿದೆ. ಸೇನೆಗೆ ಸೇರಲು ಮಹಿಳಾ ಅಭ್ಯರ್ಥಿಗಳು ಹೆಚ್ಚು ಉತ್ಸುಕತೆ ತೋರುತ್ತಿದ್ದಾರೆ. ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳ ಅಭ್ಯರ್ಥಿಗಳಲ್ಲದೆ ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್, ನಿಕೋಬಾರ್, ಪಾಂಡಿಚೇರಿ ಹಾಗೂ ಮಾಹೆ ಜಿಲ್ಲೆಯ ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸುತ್ತಿದ್ದಾರೆ. ಪ್ರವೇಶಕ್ಕೆ ಅರ್ಹರಾಗಿರುವ ಅಭ್ಯರ್ಥಿಗಳಲ್ಲಿ ಪ್ರತಿನಿತ್ಯ 800-1,000 ಅಭ್ಯರ್ಥಿಗಳ ನೇಮಕಾತಿಯ ವಿವಿಧ ಹಂತದ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಬೆಳಗಾವಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ನಡುವೆ ಸೇನಾ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಉದ್ದ ಜಿಗಿತ, ಎತ್ತರ ಜಿಗಿತ ಮೊದಲಾದ ಪರೀಕ್ಷೆಗಳನ್ನು ಎದುರಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸೇನಾ ನೇಮಕಾತಿ ವಿಭಾಗದ ಉಪನಿರ್ದೇಶಕ ಪ್ರವೀಣ ದಂಗವಾಡೆ, ಇದೊಂದು ಐತಿಹಾಸಿಕ ಮಹಿಳಾ ಸೇನಾ ನೇಮಕಾತಿಯಾಗಿದ್ದು ಈ ರ್ಯಾಲಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. कल काफ़ी लड़कियां महाराष्ट्र से आ गई थी और कर्नाटका से भी काफ़ी लड़कियां थी जो विदाउट ऑनलाइन रजिस्टर करके आ रखी थी. तो ये ओपन रैली नहीं थी, दिस वॉज अ रैली जिसमें केवल जिन लड़कियों ने जॉइन इंडियन आर्मी में रजिस्टर कर रखा था और इस रैली के लिए रजिस्ट्रेशन फिल किया था और जिनको एडमिट कार्ड मिला था केवल वही इस रैली में पार्ट. ಉದ್ಯೋಗಾಕಾಂಕ್ಷಿ ಸೌಮ್ಯ ಹೊಸಳ್ಳಿ, ದೇಶ ಸೇವೆಗಾಗಿ ಸೇನೆ ಸೇರಬೇಕೆಂಬ ಉದ್ದೇಶವಿದೆ, ಹಾಗಾಗಿ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದೇನೆ ಎಂದು ತಿಳಿಸಿದರು. ಅಂದ್ರೆ ರೊಕ್ಕದ ಸಲುವಾಗಿ ಅಂತ ಹೇಳಿ ದೇಶದೊಳಗೆ ನಾವು ಕೆಲಸದ ಮಾಡ್ಬೇಕಂತಿಲ್ಲ. ನನ್ನ ಉದ್ದೇಶ ಅಂತಂದ್ರೆ ದೇಶ ಹುಟ್ಟೇನಂತಂದ್ರ ದೇಶ ಸಲುವಾಗೆ ಇಂಡಿಯಾ ಈ ತರ. ಮತ್ತೋರ್ವ ಆಕಾಂಕ್ಷಿ ಬೆಳಗಾವಿ ಜಿಲ್ಲೆಯ ಕವಿತಾ, ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಪೂರ್ಣಗೊಂಡಿದ್ದು ಸೇನೆ ಸೇರಬೇಕೆಂಬ ಆಸೆಯಿಂದಲೇ ಎನ್ಸಿಸಿ ಇನ್ನಿತರ ತರಬೇತಿಗಳನ್ನು ಪಡೆದಿರುವುದಾಗಿ ತಿಳಿಸಿದರು. ಕಷ್ಟಪಟ್ಟು ಸೇವೆ ಮಾಡಿರಲಿಲ್ಲ ಅಂದ್ರೆ ನಾವು ಇಲ್ಲಿ ಸೇಫ್ ಆಗಿ ಇರ್ತಿರ್ಲಿಲ್ಲ. ಸೊ ಐ ಆಮ್ ಪ್ರೌಡ್ ಆಫ್ ಬಿ ಅ ಇಂಡಿಯನ್. ಕೇರಳದ ವೈಷ್ಣವಿ, ತಾವು ದೈಹಿಕ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು ವೈದ್ಯಕೀಯ ಪರೀಕ್ಷೆ ಎದುರಿಸಲಿದ್ದೇನೆ, ಮಿಲಿಟರಿ ಸೇರಲು ಸಂತಸ ಎನಿಸುತ್ತಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಲಾಭ ಪಡೆದಿರುವ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗನ್ನಾಳ ಗ್ರಾಮದ ರೈತ ಕೃಷಿಯಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಜಮೀನಿನಲ್ಲಿದ್ದ 2 ಕೊಳವೆ ಬಾವಿಯಲ್ಲಿ ನೀರು ಕಡಿಮೆಯಾಗಿ ಬರಗಾಲಕ್ಕೆ ತುತ್ತಾದಾಗ ರೈತ ಸಂಗನಗೌಡ ಅವರಿಗೆ ನೆರವಾಗಿದ್ದು ಕೃಷಿ ಸಿಂಚಾಯಿ ಯೋಜನೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ತಮ್ಮ 4 ಎಕರೆ ಜಮೀನಿನಲ್ಲಿ ದಾಳಿಂಬೆ ಹಾಗೂ ಮಾವನ್ನು ಯಶಸ್ವಿಯಾಗಿ ಬೆಳೆದು ಮಾದರಿ ಕೃಷಿಕರೆನಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಸಂಗನಗೌಡ, ದಾಳಿಂಬೆ ಗಿಡಗಳಿಂದ ಉತ್ತಮ ಫಸಲು ಬಂದಿದೆ, ಕೃಷಿ ಸಿಂಚಾಯಿ ಯೋಜನೆಯ ಲಾಭ ಪಡೆದು ಹನಿ ನೀರಾವರಿ ಯೋಜನೆಯಡಿ ಬೆಳೆಗೆ ನೀರು ಹರಿಸಿದ್ದೇನೆ, ಇದರಿಂದ ಉತ್ತಮ ಫಸಲು ಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸ್ಥಿತಿಯಲ್ಲಿ ಗಿಡವನ್ನು ನಾನು ಬೆಳೆಸಿದ್ದೇನೆ. ತೋಟಗಾರಿಕೆ ಇಲಾಖೆಯ ವಾಮನಮೂರ್ತಿ, ಗನ್ನಾಳ ಗ್ರಾಮದಲ್ಲಿ 4 ಎಕರೆ ಪ್ರದೇಶದಲ್ಲಿ ರೈತ ಸಂಗನಗೌಡ ದಾಳಿಂಬೆ ಬೆಳೆದಿದ್ದು ಮಿಶ್ರ ಬೆಳೆಯಾಗಿ ಮಾವು ಬೆಳೆದಿದ್ದಾರೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಹನಿ ನೀರಾವರಿ ಸೌಲಭ್ಯವನ್ನು ಪಡೆದಿದ್ದು ಬರಗಾಲದ ನಡುವೆಯೂ ಉತ್ತಮ ಫಸಲು ಪಡೆದಿದ್ದಾರೆ ಎಂದರು. ಆ ಒಂದು ಮಧ್ಯದ ಅವಧಿಯಲ್ಲಿ ಅವರು ಇದನ್ನ ದಾಳಿಂಬೆಯನ್ನು ನಾಟಿ ಮಾಡಿ ಈಗ ಇಳುವರಿ ಚೆನ್ನಾಗಿ ತಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಗಗನಚುಕ್ಕಿ ಜಲಪಾತ ಮೈದುಂಬಿ ಭೋರ್ಗರೆಯುತ್ತಿದೆ. ಈ ರಮಣೀಯ ಪ್ರಕೃತಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಕೃಷ್ಣರಾಜಸಾಗರದಿಂದ ನೀರು ಹರಿದು ಬಿಟ್ಟಿರುವುದರಿಂದ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿಗೆ ಜೀವಕಳೆ ಬಂದಿದೆ. ಬಿರು ಬೇಸಿಗೆಯಲ್ಲಿ ನೀರಿಲ್ಲದೆ ಅದೃಶ್ಯವಾಗಿದ್ದ ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿದೆ. ಇದರಿಂದ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಿದೆ. ಕಪಿಲ ಜಲಾಶಯದಿಂದ ನೀರು ಹರಿದು ಬಿಟ್ಟಿರುವುದರಿಂದ ಭರಚುಕ್ಕಿ ಸಹ ಧುಮ್ಮಿಕ್ಕಿ ಹರಿಯುತ್ತಿದೆ. ಜಲಪಾತ ನೋಡಲು ಆಗಮಿಸಿದ್ದ ಚನ್ನಪಟ್ಟಣದ ಶ್ರುತಿ, ನಾನು ಮೊದಲ ಬಾರಿಗೆ ಇಲ್ಲಿಗೆ ಬಂದಿದ್ದೇನೆ, ಈ ಅದ್ಭುತ ದೃಶ್ಯ ಕಣ್ತುಂಬಿಕೊಳ್ಳಲು ಮತ್ತೆ ಮತ್ತೆ ಬರಬೇಕೆನಿಸುತ್ತಿದೆ ಎಂದರು.
ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಮತ್ತೆ ಮತ್ತೆ ಬರಬೇಕು ಅನಿಸ್ತಿದೆ. ತುಂಬ ಆಸಮವಾಗಿದೆ. ಪ್ರವಾಸಿಗ ಪ್ರಸಾದ್, ಗಗನಚುಕ್ಕಿ ಜಲಪಾತದ ದೃಶ್ಯ ಅತ್ಯದ್ಭುತವಾಗಿದೆ. ಇದನ್ನು ವೀಕ್ಷಿಸಲು ಪ್ರವಾಸಿಗರ ದಂಡೆ ಸೇರುತ್ತಿದೆ. ಇದೊಂದು ಉತ್ತಮ ಪ್ರೇಕ್ಷಣೀಯ ಸ್ಥಳವಾಗಿದೆ ಎಂದರು. ಮಳೆ ಸೀಸನ್ ಆಗಿರೋದ್ರಿಂದ, ರೈನಿ ಸೀಸನ್ ಆಗಿರೋದ್ರಿಂದ ನದಿ ತುಂಬಾ ಜಾಸ್ತಿ ಇರೋದ್ರಿಂದ, ನೀರು ಜಾಸ್ತಿ ಇರೋದ್ರಿಂದ ಫಾಸ್ ತುಂಬಾ ರಭಸವಾಗಿ ತುಂಬುತ್ತಾ ಇರೋದ್ರಿಂದ ಜನಸಂಖ್ಯೆ ಜಾಸ್ತಿ ಇದೆ. ಶನಿವಾರ ಭಾನುವಾರ ತುಂಬಾ ರಶ್ ಇರುತ್ತೆ. ಇದಲ್ಲದೆ ಪಕ್ಕದಲ್ಲಿ ಇನ್ನೊಂದು ಬರಚುಕ್ಕಿ ಕೂಡ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಮ್ಮ ಈ ಒಂದು ಮಂಡ್ಯ ಡಿಸ್ಟಿಕ್ ಅಲ್ಲಿ ಈ ಒಂದು ಫಾಲ್ಸ್ ತುಂಬಾ ಜನಪ್ರಿಯವಾಗಿದೆ. ಇಷ್ಟು ಸುಂದರವಾಗಿ ಕಾಣುತ್ತದೆ. ಬೆಂಗಳೂರಿನ ಗೌತಮ್, ಜಲಪಾತ ಧುಮ್ಮಿಕ್ಕಿ ಹರಿಯುತ್ತಿರುವುದರಿಂದ ರಮಣೀಯವಾಗಿದೆ ಎಂದರು. ಛತ್ತೀಸ್ಗಢದ ರಾಜನಂದಗಾಂವ್ ಜಿಲ್ಲೆಯಲ್ಲಿಂದು ಬೆಳಗ್ಗೆ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ 7 ನಕ್ಸಲರು ಹತರಾಗಿದ್ದಾರೆ. ಮಹಾರಾಷ್ಟ ಗಡಿಯ ಬಾಗ್ನಾಡಿ ಪೊಲೀಸ್ ಠಾಣೆಯ ಸೀತಾಗೋಟ ಅರಣ್ಯ ಪ್ರದೇಶದಲ್ಲಿ ನಕ್ಸಲರು ಅಡಗಿರುವ ನಿರ್ದಿಷ್ಟ ಮಾಹಿತಿ ಆಧರಿಸಿ ಪೊಲೀಸರು ಸೇರಿದಂತೆ ಭದ್ರತಾ ಪಡೆಗಳು ತೀವ್ರ ಶೋಧ ಕಾರ್ಯಾಚರಣೆ ಆರಂಭಿಸಿದವು. ಈ ವೇಳೆ ನಡೆದ ಗುಂಡಿನ ಚಕಮಕಿಯಲ್ಲಿ 7 ನಕ್ಸಲರು ಹತರಾಗಿದ್ದಾರೆ. AK-47 ಮತ್ತು 3 ಬಂದೂಕು ಸೇರಿದಂತೆ ಮದ್ದು ಕೊಳ್ಳಲಾಗಿದೆ. ಈ ಮಧ್ಯೆ ಸುಕ್ಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು 3 ಕಡೆ ಹೂತಿಟ್ಟಿದ್ದ IED ಸ್ಫೋಟಕಗಳನ್ನು ಪತ್ತೆ ಮಾಡಿ ನಿಷ್ಕ್ರಿಯಗೊಳಿಸಲಾಗಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ಸ್ ಪ್ರವೇಶಿಸಿದೆ. ಇಂದು ನಡೆದ ಸೆಮಿಫೈನಲ್ಸ್ನಲ್ಲಿ ರಂಕಿರೆಡ್ಡಿ ಮತ್ತು ಚಿರಾಗ್ ಜೋಡಿ ದಕ್ಷಿಣ ಕೊರಿಯಾದ ಕೋ ಸಂಗ್ ಹ್ಯೂನ್ ಮತ್ತು ಶಿನ್ಬೆಕ್ ಜೋಯಲ್ ಜೋಡಿಯನ್ನು 22-20, 22-24, 21-19 ಗೇಮ್ಗಳಿಂದ ಮಣಿಸಿತು. ಈ ಮೂಲಕ ಈ ಟೂರ್ನಿಯ ಫೈನಲ್ ಪ್ರವೇಶಿಸಿದ ಭಾರತದ ಮೊದಲ ಜೋಡಿ ಇದೆನಿಸಿದೆ. ನಿನ್ನೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಭಾರತದ ಜೋಡಿ 21-17, 17-21, 21-19 ಗೇಮ್ಗಳಿಂದ ದಕ್ಷಿಣ ಕೊರಿಯಾದ ಚೋಯ್ ಸೊಲ್ಗೊಯ ಮತ್ತು ಸಿಯುಂಗ್ ಜಾಯ್ ವಿರುದ್ಧ ಜಯಗಳಿಸಿತ್ತು. ಬಲ್ಗೇರಿಯಾದ ಸೋಫಿಯಾದಲ್ಲಿ ನಡೆಯುತ್ತಿರುವ ಕೆಡೆಟ್ ಮಹಿಳಾ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ 2ನೇ ಚಿನ್ನದ ಪದಕ 40 ಕೆಜಿ ವಿಭಾಗದಲ್ಲಿ 15 ವರ್ಷದ ಕೋಮಲ್ ಪಂಚಾಲ್ ಅವರು ಅಮೆರಿಕದ ಸ್ಟರ್ಲಿಂಗ್ ಬ್ಲಾಕಾಡಿಯಾಸ್ ವಿರುದ್ಧ 4-4 ಅಂಕಗಳಿಂದ ಜಯಗಳಿಸಿ ಸ್ವರ್ಣ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಸೋನಂ ಮಲಿಕ್ 65 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ತಂದುಕೊಟ್ಟಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಜನತಾ ಪಕ್ಷದ ಸಂಸದರಿಗೆ 2 ದಿನಗಳ ಕಾರ್ಯಾಗಾರ, ಸಮಯ ಪಾಲನೆ, ವೃತ್ತಿಪರತೆ ಕುರಿತು ತರಬೇತಿ. ಬಿಜೆಪಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ. ರಾಜ್ಯದಲ್ಲಿ 50 ಲಕ್ಷ ನೂತನ ಸದಸ್ಯರ ಸೇರ್ಪಡೆ ಗುರಿ. ಭಯೋತ್ಪಾದನೆ ವಿಚಾರದಲ್ಲಿ ಶೂನ್ಯ ಸಹಿಷ್ಣುತೆ, ಉಗ್ರರ ದಮನಕ್ಕೆ ಸರ್ಕಾರದಿಂದ ಹಲವು ಕ್ರಮ, ಸಚಿವ ರಾಜನಾಥ್ ಸಿಂಗ್. ಬೆಳಗಾವಿ, ಬಾಗಲಕೋಟೆ ಸೇರಿ ಹಲವೆಡೆ ಭಾರಿ ವರ್ಷಧಾರೆ, ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವ ನದಿಗಳು, ಜನಜೀವನ ಅಸ್ತವ್ಯಸ್ತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.